ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟೋದು ಅನ್ನೋದಕ್ಕೆ ಇದೆ ಸಾಕ್ಷಿ ಆಗ್ತಾ ಇದೆ ಇಲ್ಲಿ ತೀರ್ಪುಗಾರರಾಗಿ ಉದಯ ಮತ್ತೊಮ್ಮೆ ಈ ಕೂಟದ ವೀಕ್ಷಕ ವಿವರಣೆ ವಿಜಯ ವಿಖ್ಯಾತ್ ಕ್ರೀಡಾಪಟುಗಳಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ಈ ಕೂಟದ ತೀರ್ಪುಗಾರರಾಗಿ ರಾಷ್ಟ್ರೀಯ ತೀರ್ಪುಗಾರರಾದ ರತೀಶ್ ತಕ್ಕೋಟ್ ಅಶೋಕ್ ತಕ್ಕೋಟ್ ಹಾಗೂ ಅವಿನಾಶ್ ಮಂಗಳೂರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಫೈನಲ್ ಪಂದ್ಯದಲ್ಲಿ ಇಬ್ಬಂದನೆಯನ್ನು ಯಾವ ತಂಡವು ಕೆಲಸ ಮಾಡಿದ್ದು ನೋಡೋಣ ಕಾಲು ನೋಡೋಣ ಸೌತಮಸಿ ಬದಂಬಿಲ ಪ್ರತಿಸ್ಪರ್ಧಿ ಮಹಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಈ ಕೂಟದ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಸೌತಮಸಿ ಬದಂಬಿಲ ಕೋಟ್ ಆಯ್ಕೆ ಮಾಡಿಕೊಂಡಿದೆ ಮೊದಲ ರೈಡ್ ಆರಂಭಗೊಳ್ತಾ ಇದೆ ಯತೀಮ್ ಉಳ್ಳಾಲ್ ಮುಖಾಂತರವಾಗಿ ಆರಂಭಿಕ ರೈಡ್ ಅನ್ನು ಇವತ್ತು ನಾವು ಕಂಡುಕೊಳ್ತಾ ಇದ್ದೇವೆ ಯಾವ ಸಂದರ್ಭದಲ್ಲೂ ಎದುರಾಳಿಯ ಜದೆಯಲ್ಲಿ ನಡುಕವನ್ನ ಹುಟ್ಟಿಸಬಲ್ಲಂತಹ ಆಟಗಾರ ಯತೀಮ್ ಉಳ್ಳಾಲ್ ಉಳ್ಳಾಲಂಗಣದ ಪ್ರತಿಭಾನ್ವಿತ ಆಟಗಾರನ ಜೊತೆಗೆ ಇಲ್ಲದಿದ್ದಾಗ ಇದು ಫೈನಲ್ ಪಂದ್ಯಾಟದ ಮೊದಲಾರ್ಧದ ಆಟ ಆರಂಭ ಚೆಕ್ಸ್ ನಂಬರ್ 9 ಕಾಪಿ ಕಾರ್ಡ್ ಕಡೆಯಿಂದ ಸಾಯಿ ಅವರ ಆಗಮನವಾಗಿದೆ ಈ ಟೂರ್ನಮೆಂಟ್ ನಲ್ಲಿ ಪ್ರತಿಯೊಂದು ತಂಡದ ಜೊತೆಯಲ್ಲಿ ತನ್ನ ಅದ್ಭುತವಾದ ಆಟದ ಮೂಲಕ ಈ ದಿನದ ಟೂರ್ನಮೆಂಟ್ನಲ್ಲಿ ಗಮನವನ್ನ ಸೆಳೆದು ಪ್ರತಿಭಾನ್ವಿತ ಆಟಗಾರನಾಗಿ ಸಾಯಿ ಅವರು ಕಂಡು ಬರ್ತಾ ಇದ್ದಾರೆ ಆಕಾಶ್ ಅವರ ಆಗಮನವಾಗಿದೆ ಫೈನಲ್ ಪಂದ್ಯಾಟದಲ್ಲಿ ಸಾಯಿ ಅವರು ಮೊದಲ ರೈಡ್ನಲ್ಲಿ ಒಳ್ಳೆಯ ಅಂಕವನ್ನು ಗಳಿಸಿದ ಬಳಿಕ ಯಶ್ ರಾಜ್ ಅವರ ಆಗಮನ ಸೂಪರ್ ಟ್ಯಾಕಲ್ ಓಪನ್ ಈ ಬಾರಿ ತಂಡದ ಸಂಘಟಿತ ಹೋರಾಟ ಆಕಾಶ್ ಶೆಟ್ಟಿ ಚೆಕ್ಸ್ ನಂಬರ್ 11 ವಿಜಯಾಂಚನೆಯ ಉಳ್ಳಾಲ್ ಕಡೆಯಿಂದ ಆಕಾಶ್ ಅವರ ಆಗಮನ ಮಾಡ್ತಾ ಇದೆ ಈ ಬಾರಿ ಕೆಲವೊಂದು ಆಟಗಾರ ಆಕಾಶ್ ಆದರೆ ಮೊದಲ ರೈಡ್ ನಲ್ಲಿ 4 ಅಂಕದ ಸೇರ್ಪಡೆಯನ್ನು ಮಾಡುವುದರ ಮೂಲಕ ಎದುರಾಳಿ ತಂಡಕ್ಕೆ ಒಂದು ಸಣ್ಣ ಭಯವನ್ನು ಹುಟ್ಟಿಸಿದ ಸಾಯಿ ಅದ್ಭುತವಾದ ಆಟ ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ ಇಲ್ಲಿ ಕಬಡಿಯನ್ನ ಉಸಿರಾಗಿಸಿದ ಕರ್ನಾಟಕ ಕಂಡಿರುವ ಗೋಪಿನಾಥ್ ಕಾಪಿಕಾಡ್ರ ಅವರ ಸುಪುತ್ರ ಸಾಯಿ ಅವರು ಈ ದಿನ ತನ್ನ ತಂದೆಯ ಖುಷಿ ಪಡುವಂತಹ ಮನಮೋಹಕ ಆಟವನ್ನ ತನ್ನ ಅಂಗಣದಲ್ಲಿ ಪ್ರದರ್ಶಿಸುತ್ತಾರೆ ಸಾಯಿ ಅವರ ಆಗಮನವಾಗ್ತಾ ಇದೆ ಉಳ್ಳಾಲದ ಕಡೆಗೆ ಉಳ್ಳಾಲದ ಭದ್ರಕೋಟೆಯನ್ನ ಈ ಬಾರಿ ಎಲ್ಲ ರೀತಿಯಲ್ಲಿ ಪುಡಿಗಟ್ಟುವಂತಹ ಯೋಚನೆಯಲ್ಲಿದ್ದಾರೆ ಕಾಪಿಕಾಡಿನ ಯುವಕರ ತಂಡ ಆಕಾಶ್ ತಮ್ಮ ತಂಡ ಯಾವುದೇ ಹಂತದಲ್ಲಿದ್ರೂ ಕೂಡ ಕೊನೆಯ ಕ್ಷಣದವರೆಗೆ ಹೋರಾಡಬಲ್ಲಂತ ನೈಜ ಪ್ರತಿಭೆ ಆಕಾಶ್ ಈ ಬಾರಿ ಆಕಾಶ್ ರವರು ಎಸ್ ರಾಜ್ ರವರ ಆಗಮನದೊಂದಿಗೆ ಅನುಭವಿಗಳ ತಂಡವಾಗಿರುವಂತಹ ವಿದ್ಯಾಂಚನೆಯ ಉಳ್ಳಾಲ್ ತಂಡಕ್ಕೂ ಕೂಡ ಯುವಕರ ತಂಡ ನಡುಕವನ್ನ ಹುಟ್ಟಿಸ್ತಾ ಇದೆ ಅಂದ್ರೆ ತಮ್ಮ ತಂಡದಲ್ಲಿರುವಂತಹ ಸಂಘಟಿತ ಕಬಡ್ಡಿಯ ಆಟ ಇಲ್ಲಿ ಗಮನಕ್ಕೆ ಬರ್ತಾ ಶ್ರೇಯಸ್ ರವರ ಶ್ರೇಯಸ್ಸು ಈ ಬಾರಿ ಉಳ್ಳಾಲ ತಂಡದ ಗೆಲುವಿನ ಶ್ರೇಯಸ್ಸನ್ನ ಏರಿಸುವುದಕ್ಕೆ ಸರಿಸಮಾನವಾಗಿ ಬರ್ತದೆ ನೋಡಬೇಕಾಗಿದೆ ಡೀಪ್ ಆಗಿರ್ತಕ್ಕಂಥ ಆಟ ಯುವಕರ ಹದ್ದುಗಣ್ಣು ಯುವಕರ ಪ್ರತಿಯೊಂದು ಚಲನ ವಲನಗಳು ಕೂಡ ಇದರಿಂದ ಪಂದ್ಯಾಟವನ್ನು ಗೆಲ್ಲಬೇಕನ್ನುವಂತ ದಿಶೆಯಲ್ಲಿ 11-6 11-6 ಇನ್ ಫೇವರ್ ಆಫ್ ಕಾಪಿ ಕಾರ್ಡ್ ಮತ್ತೊಮ್ಮೆ ಸಾಯಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಆತ್ಮವಿಶ್ವಾಸಕ್ಕೆ ಕೊರತೆ ಇಲ್ಲದಂತ ಆಟ ಹಲವು ಬೋನಸ್ಗಳ ಸರದಾರನಾಗಿ ನಿಂತಿರುವಂತಹ ಆಕಾಶ್ ಶೆಟ್ಟಿ
ಪಂದ್ಯದ ಆರಂಭದಿಂದ ಕೊನೆಯವರೆಗೂ ಕೂಡ ತಮ್ಮ ತಂಡದ ಗೆಲುವಿಗಾಗಿ ಶ್ರಮಿಸಬಲ್ಲಂತ ಆಟಗಾರ ಆಕಾಶ್ ಮತ್ತೊಂದು ಬಾರಿ ಯಶ್ರಾಜ್ 12 7 ರೊಂದಿಗೆ ಮುನ್ನಡೆಯಲ್ಲಿದೆ ಕಾಪಿ ಕಾರ್ಡ್ ಯಶ್ರಾಜ್ ಆಗಮನ ಯುವ ಪ್ರತಿಭೆ ಕೆಲವು ಯುವಕರು ಇವತ್ತು ತನ್ನ ಕಬಡಿಯನ್ನ ಉತ್ಸಾಹದೊಂದಿಗೆ ಇವತ್ತು ಕಬಡಿಯನ್ನ ತಮ್ಮೆಲ್ಲ ಸಂಪೂರ್ಣವಾದ ಜವಾಬ್ದಾರಿಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಆಡ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ ಬೋನಸ್ ಅಗಲ ಸೇರ್ಪಡೆ ಎರಡು ಕಡೆಗಳಲ್ಲೂ ಕೂಡ ಬೋನಸ್ನ ಓಟ ಮುಂದುವರಿ 13-10 ವಡಕಂ ಬ್ಯಾಕ್ ನಿಧಾನಗತಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ 13-10 ಬದಲಾವಣೆಯೊಂದಿಗೆ ಕಾಪಿ ಕಾರ್ಡ್ ಅಂಗಣದಿಂದ ಹೊಸ ಆಟಗಾರನ ಆಗಮನವಾಗಿದೆ ನ್ಯೂ ರೈಡರ್ ಕಮಿಂಗ್ ಚಾಕ್ಸ್ ನಂಬರ್ 03 ಕಾಪಿ ಕಾರ್ಡ್ನ ಎರಡು ಯಶಸ್ವಿ ರೈಡರ್ಗಳ ಬಳಿಕ ಮತ್ತೊಬ್ಬ ಆಕ್ರಮಣಕಾರಿ ಆಟದಂತೆ ತೋರ್ಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬದಲಾವಣೆಯೊಂದಿಗೆ ಯಾವುದೇ ರೀತಿಯ ಆತ್ಮವಿಶ್ವಾಸವನ್ನ ಮೈಗೂಡಿಸಿಕೊಂಡಿರುವ ಆಕಾಶ್ ಆಕಾಶದ ಎತ್ತರಕ್ಕೆ ಬೆಳೆಸಬಲ್ಲಂತಹ ಚಾಕ್ಯತೆ ಇರುವಂತಹ ಆಟಗಾರ ಆಕಾಶ್ ಈ ಬಾರಿ ಒಂದು ಹಂತದಲ್ಲಿ ಬಹಳ ಕಡಿಮೆ ಅಂಕದ ಮುನ್ನಡೆಯಲ್ಲಿದ್ದಂತ ರೈಡರ್ನ ಸೇಫ್ ಕೂಡ ತುಂಬಾ ಬಹಳ ಮುಖ್ಯವಾಗ್ತಾ ಇದೆ ಏಕಾಂಗಿ ಏಕಾಂಗಿ ಆಟವನ್ನು ಓಡಿಸದ ಮೂಲಕ ಅಂಗಣದ ಹೊರ ಇದು ಅನುಭವದ ಆಟ ಅನ್ನುವುದಕ್ಕೆ ನೈಜವಾದ ಉದಾಹರಣೆ ಇಲ್ಲಿದೆ ಇಲ್ಲಿ ಬೇಕಾಗಿದ್ದಂತದ್ದು ಆಕಾಶ್ ಅವರ ಯೋಚನೆ ಇದ್ದಂತು ಎದುರಾಳಿ ಆಟಗಾರರನ್ನ ಔಟ್ ಮಾಡಿ ಅಂಕವನ್ನು ಗಳಿಸತಕ್ಕಂತದ್ದಲ್ಲ ಬೋನಸ್ ಗಳ ಮೂಲಕ ಅಂಕದ ಸೇರ್ಪಡೆ ಯೋಚನೆ ಇತ್ತು ಅದರಲ್ಲಿ ಸಕ್ಸಸ್ ಅನ್ನು ಕಂಡುಕೊಂಡಿದ್ದಾರೆ 12-13 ಬಹಳ ಯೋಚನಾತ್ಮಕವಾಗಿರುವಂತ ಆಟ ಇಲ್ಲಿ ಟೈಮಿಂಗ್ಸ್ ಜೊತೆಗೆ ಯೋಚನೆಯಲ್ಲೂ ಕೂಡ ಪಂದ್ಯವನ್ನ ಹಿಡಿತವನ್ನ ಸಾಧಿಸುವ ಯಶ್ರಾಜ್ ಆಗಮನ ಯಶ್ರಾಜ್ ಅವರ ಕಬಡ್ಡಿಯ ಚಾಕ್ಯತೆಯನ್ನು ತೋರಿಸುವ ಸಂದರ್ಭದಲ್ಲಿ ಹನ್ನೆರಡು ಇದು ಆಕಾಶದ ಸಮಯವಯವಾಗ ಚಕ್ಷಬಲವನ್ನ ಆಕಾಶ್ ಪ್ರಮುಳ್ಳಾಲ್ ಮತ್ತೊಮ್ಮೆ ಮುನ್ನಡೆಯಲ್ಲಿದೆ ಕಾಪಿ ಕಾರ್ಡ್ ಮತ್ತೊಮ್ಮೆ ಸಾಯಿ ಆಗಮನವಾಗಿದೆ ಸಾಯಿ ಆಗಮನದೊಂದಿಗೆ ಸ್ನೇಹಿತೆ ಬಹಳ ಬಹಳ ಅದ್ಭುತ ಹದಿಮೂರರೊಂದಿಗೆ 6 ಅಂಕದ ಒಳ್ಳೆಯ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಯಶ್ರಾಜ್ 23-13 ಪಂದ್ಯದ ಗತಿಯನ್ನ ಬದಲಾಯಿಸಿದಂತ ಸಾಯಿ ಅವರ ನಂತರ ಸಂಪೂರ್ಣವಾದ ಹಿಡಿತ ಇವಾಗ ಕಾಪಿ ಕಾರ್ಡ್ ಕಡೆಯಲ್ಲಿ ಕಾಪಿ ಕಾರ್ಡ್ ಅಂಗಣದಲ್ಲಿರುವಂತಹ ಈ ಒಂದು ಮುನ್ನಡೆಯ ಅಂಕಗಳನ್ನ ಮತ್ತೆ ಮರಳಿ ತರುವಂತ ಪ್ರಯತ್ನವನ್ನ ಯಾರು ಮಾಡ್ತಾರೆ ಅನ್ನುವಂತಹದ್ದು ಪ್ರಶ್ನೆಯಾಗಿ ಉಳಿದಿದೆ ಮತ್ತೊಂದು ಬ್ರೇಕ್ ಅನ್ನು ತರೋದಕ್ಕೆ ಸಾಯಿ ಅವರ ಆಗಮನವಾಗಿದೆ ಕಾಪಿ ಕಾರ್ಡ್ ಕಡೆಯಿಂದ ಕಾಪಿ ಕಾರ್ಡ್ ಅಂಗಣದ ಒಬ್ಬ ಸಾವ್ಯಸಾಕ್ಷಿ ಆಟಗಾರ ಮುಂದೊಂದು ದಿನ ಕಬಡ್ಡಿಯ ಇತಿಹಾಸದಲ್ಲಿ ಅತ್ಯಂತ ಮೇಲುಗೈಯನ್ನ ಸ್ಥಾಪಿಸಬಲ್ಲಂತಹ ಎಲ್ಲ ರೀತಿಯ ದೇಹದಾಢ್ಯತೆಯೊಂದಿಗೆ ಕಬಡ್ಡಿಯನ್ನ ಉಳಿಸಿರುವಂತಹ ಆಟಗಾರ ಮತ್ತೊಮ್ಮೆ ಕಾಪಿ ಕಾರ್ಡ್ ಅಂಗಣದಿಂದ ಪರಿಚಯವಾಗ್ತಾ ಇದ್ದಾರೆ ಆಕಾಶ್ ಶೆಟ್ಟಿ ಎಂಬ ಕಬಡ್ಡಿಯ ಆಟಗಾರ ಹಲವಾರು ಯುವಕರನ್ನ ಕಬಡ್ಡಿಯ ಮೂಲಕ ಪರಿಚಯಿಸಿರತಕ್ಕಂತಹ ಪ್ರತಿಭಾನ್ವಿತ ಸಂಘಟಕ ಮೂಲಕ ಮತ್ತೊಮ್ಮೆ ಸಾಯಿ ಈ ಬಾರಿ ಯಾವ ರೀತಿಯ ಕಮಾಲನ್ನು ತೋರಿಸ್ತಾರೆ ಸಾಯಿ ಎಲ್ಲರನ್ನೂ ಕೂಡ 4-15 ಆಕಾಶ್ ಶೆಟ್ಟಿಗೆ ಆಕಾಶ್ ಶೆಟ್ಟಿ ಅವರ ಆಗಮನದೊಂದಿಗೆ ಇದು ಫೈನಲ್ ಪಂದ್ಯಾಟದ ಕಿಚ್ಚನ್ನ ಹಚ್ಚಿಸಿದಂತಹ ಆಟಗಾರ ಸಾಯಿ ಕಾಪಿ ಕಾರ್ಡ್ ಕಡೆಯಲ್ಲಿದ್ರೆ ಉಳ್ಳಾಲದ ಕಡೆಯಲ್ಲಿ ಚಕ್ಸ್ ನಂಬರ್ 9 ಸಾಯಿ ಆಕಾಶ್ರವರ ಒಂದು ಚಾಕ್ಯ ಚಕ್ಯತೆಯನ್ನು ಗಮನಿಸಿದ ಎರಡು ವರ್ಷದ ಸೇರ್ಪಡೆಯಾಗಿದೆ ಮತ್ತೊಂದು ಬಾರಿ ಒಳಗೆ 26-16 ಇಲ್ಲಿ ಆಕಾಶ್ ಶೆಟ್ಟಿ ಅವರ ಒಂದು ವಿಚಾರವನ್ನು ಗಮನಿಸಿಕೊಳ್ಳಬಹುದು
ಎದುರಾಳಿ ಆಟಗಾರನ ಔಟ್ ಮಾಡೋದರ ಬದಲಾಗಿ 10 ಬೋನಸ್ ಗಳನ್ನು ಸಂಪಾದಿಸಿಕೊಂಡು 16 ಅಂಕದಲ್ಲಿ 10 ಬೋನಸ್ ಗಳನ್ನು ಸಂಪಾದಿಸಿದ ಆಟಗಾರ ಆಕಾಶ್ ಹೇಳು ಮತ್ತೆ ಮೇಲುಗೈಯನ್ನು ಸಾಧಿಸುವ ಸಲುವಾಗಿ ನಿಧಾನಗತಿಯಲ್ಲಿ ಏರಿಕೆ ಕಂಡುಕೊಳ್ಳುತ್ತಾ ಇದೆ ಉಳ್ಳಾಲ್ ಉಳ್ಳಾಲದ ಅಂಗಣದಲ್ಲಿ ಮತ್ತೊಬ್ಬ ಪ್ರತಿಭಾನ್ವಿತ ಯುವ ಆಟಗಾರ ಯಶ್ ಚಾಚಿರುವ ಕೈ ಎರಡು ಕಡೆಗಳಿಗೂ ಒಂದೊಂದು ಅಂಕದ ಸೂಚನೆ ನಿರ್ಣಾಯಕರ ಫೈನಲ್ ಪಂದ್ಯದ ರೋಚಕತೆಯನ್ನ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಎರಡು ತಂಡಗಳ ಆಟ ಹಲವು ವರುಷಗಳ ಅನುಭವದ ಧಾರೆಯನ್ನ ಈ ಬಾರಿ ಯುವ ತರುಣರ ಮಧ್ಯೆ ಆಕಾಶ್ ಶೆಟ್ಟಿ ಏರಿಬೇಕಾಗಿರುವಂತ ಅತ್ಯವಶ್ಯಕವಾಗಿರುವಂತ ಟೂರ್ನಮೆಂಟ್ ಆಗಿದೆ ಫೈನಲ್ ಕೂಟ ಸಾಯಿ ಅವರ ಆಗಮನವಾಗ್ತಾ ಇದೆ ಈ ಬಾರಿ ಸಾಯಿ ಏರಿರುವ ಅಂಕಕ್ಕೆ ಇನ್ನಷ್ಟು ಅಂಕದ ಸೇರ್ಪಡೆಯನ್ನು ಮಾಡಿಕೊಳ್ಳಬೇಕಾಗಿರುವಂತ ಸಂದರ್ಭದಲ್ಲಿ 27-19 ಯಾವುದೇ ಕಾರಣಕ್ಕೂ ಟೈಮಿಂಗ್ಸ್ ಅನ್ನು ಕೊಡದೆ ಮುಂದುವರಿಯುವಂತಹ ಆಟಗಾರ ಆಕಾಶ್ ಶೆಟ್ಟಿ ಅವರ ಮತ್ತೊಂದು ಟ್ಯಾಕಲ್ ಬೋನಸ್ ಬೋನಸ್ ಅಂಕದ ಬಳಿಕ ಇಲ್ಲಿ ಯಶ್ರಾಜ್ ಆಗಮನ ಸಾರಿ ಜಿತೇಶ್ ರವರ ಆಗಮನವಾಗಿದೆ 29-20 ಮೊದಲಾರ್ಧದ ಮುಕ್ತಾಯ ಮೊದಲಾರ್ಧದ ಮುಕ್ತಾಯದ ಸಂದರ್ಭಕ್ಕೆ 29-20 ಅಂಕದ ಮುನ್ನಡೆಯಲ್ಲಿ ಕಾಪಿ ಕಾರ್ಡ್ ತಂಡ 29-20 ಇನ್ ಫೇವರ್ ಆಫ್ ಕಾಪಿ ಕಾರ್ಡ್ ಐದು ಜನ ಅಂಗಣದಲ್ಲಿ ಕಂಡು ಬರ್ತಾ ಇದ್ದಾರೆ ಉಳ್ಳಾಲ್ ಕಳೆಯಲ್ಲಿ ಮತ್ತೊಂದು ಬಾರಿ ಉಳ್ಳಾಲ್ ಕಡೆಯ ಬೋನಸ್ ಕಿಂಗ್ ಆಗಿ ಇವತ್ತು ಗಮನವನ್ನು ಸೆಳೆದಿರುವಂತ ಆಕಾಶ್ ಶೆಟ್ಟಿ 30-20 10 ಅಂಕದ ಬೃಹತ್ ಮುನ್ನಡೆ ಫೈನಲ್ ಪಂದ್ಯಾಟದ ದ್ವಿತೀಯ ಸುತ್ತು ಆರಂಭಗೊಂಡಿದೆ ಯಾವುದೇ ಒಬ್ಬ ಹಿಡಿತದ ಆಟಗಾರನು ಬಂದಾಗ ತಮ್ಮಲ್ಲಿರುವಂತಹ ಆ ಒಂದು ಕಬಡಿಯನ್ನ ತೋರಿಸಿ ಎಂತಹದೇ ಆಟಗಾರನನ್ನ ಕೂಡ ಗಮನವನ್ನ ವಹಿಸಲು ಮುಂದುವರಿಯುವಂತಹ ಅಲ್ಲಿ ಫೈನಲ್ ಪಂದ್ಯಾಟಕ್ಕೆ ಅದ್ಭುತವಾದಂತಹ ಕ್ಷಣಗಣನೆಯನ್ನ ತಂದೊಡ್ಡ ಫೈನಲ್ ಟೂರ್ನಮೆಂಟ್ 05 ಫ್ರಮ್ ಉಳ್ಳಾಲ್ ಶ್ರೇಯಸ್ ಇವತ್ತು ಸಾಕಷ್ಟು ರೈಡ್ ಗಳನ್ನ ಮಾಡದಿದ್ರು ಕೂಡ ತಂಡದಲ್ಲಿರುವಂತ ಇತರ ಆಟಗಾರರಿಗೆ ಸಪೋರ್ಟ್ ಅನ್ನು ಕೊಟ್ಟಿದ್ರು ಒಂದಂಕದ ಸೇರ್ಪಡೆ ಸೂಪರ್ ಟ್ಯಾಕಲ್ ಓಪನ್ ಆಗಿದೆ ಸೂಪರ್ ಟ್ಯಾಕಲ್ ಅವಕಾಶ ಕಾಫಿ ಕಾರ್ಡ್ ಕಡೆಯ ಆಟಗಾರ ಮತ್ತೆ ಮುಂದುವರಿತಾ ಇದ್ದಾರೆ ಇಲ್ಲಿ ಅಂಕದ ಮೇಲೆ ಅಂಕವನ್ನು ಗಳಿಸಿಕೊಟ್ಟು ಈ ಫೈನಲ್ ನಲ್ಲಿ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಕಾಫಿ ಕಾರ್ಡ್ ಈಗ ಉಳ್ಳಾಲದ ಮೂರು ಜನ ಆಟಗಾರರ ಮೇಲೆ ದೃಷ್ಟಿಯನ್ನು ಹಾಯಿಸಿರುವಂತೆ ಕಂಡು ಬರ್ತಾ ಇದೆ ಒಂದಕ್ಕದ ಸೇರ್ಪಡೆ ಆಗಿದೆ ಯತೀನ್ ಉಳ್ಳಾಲ್ ಅಗೇನ್ ಕಳೆದ ಬಾರಿಯಲ್ಲಿ ಒಂದು ರೈಟ್ ಪಾಯಿಂಟ್ ಬಂದಿತ್ತು ಈಗ ಮತ್ತೆ ಯತೀನ್ ರವರ ಉದಾಟ ಈಗ ಚಕ್ರಮಸ್ತವನ್ ಯತೀನ್ ಉಳ್ಳಾಲ್ ಉಳ್ಳಾಲದ ಪ್ರತಿಭಾನ್ವಿತ ಬೋನಸ್ ಅಂಕದ ಸೇರ್ಪಡೆಯ ಸೂಚನೆ ಬಂದಿದೆ ಎರಡು ಜನ ಆಟಗಾರರು ಎಷ್ಟು ಯೋಚ ಯಾ ಸಾಯಿ ಒಂದು ಒಂದು ಒಂದರ ಸೇರ್ಪಡೆಯಾಗಿದೆ ಕೊನೆಯ ಆಟಗಾರನ ಬಾಕಿ ಉಳಿದಿರುವ ವಿಕೆಟ್ ಮನಸ್ಸನ್ನ ಮಾಡಿದ್ರೆ ಯತೀನ್ ಉಳ್ಳಾಲ್ ಸೂಪರ್ ರೈಡ್ ಅನ್ನ ಮಾಡಬಲ್ಲಂತಹ ಎಲ್ಲ ರೀತಿಯ ಟ್ಯಾಲೆಂಟ್ ಇರುವ ಹುಡುಗ ಯತೀನ್ ಉಳ್ಳಾಲ್ ಉಳ್ಳಾಲದ ಯತೀನ್ ಏಕಾಂಗಿಯಾದ ಹೋರಾಟವನ್ನ ಸಂಪಾದಿಸಿಕೊಳ್ಳಬೇಕಾಗಿರುವ ಸಂದರ್ಭದಲ್ಲಿ ಅಂಗಣದ ಒಳಭಾಗಕ್ಕೆ ನುಗ್ಗಿ ಅಂಕವನ್ನ ಗಳಿಸುವಂತ ಸಂದರ್ಭ ಇಲ್ಲಿ ಬೇಕಾಗಿರುವಂತಹದ್ದು ಬೋನಸ್ಗಿಂತ ಎದುರಾಳಿಯ ಪತನವನ್ನು ಮಾಡಬೇಕಾಗಿದೆ ಯತೀನ್ ಉಳ್ಳಾಲ್ ತನ್ನ ಮೂಲಕ ಬೋನಸ್ ಸೇರ್ಪಡೆಯಾಗಿದೆ ಕೊನೆಯ ಆಟಗಾರ ಬಾಕಿ ಉಳ್ಳಾಲದ ಯತೀನ್ ತನ್ನ ಮೂಲಕ ಯಾವ ಸಂದರ್ಭದಲ್ಲೂ ಕೂಡ ತಿರುಗಿ ಬೀಳೋದಕ್ಕೆ ಅವಕಾಶವನ್ನು ಇವತ್ತು ನೀಡಿಲ್ಲ ಕಾಫಿ ಕಾರ್ಡ್ ಕಾಫಿ ಕಾರ್ಡ್ ಅಂಗಣದ ಒಳಭಾಗದಲ್ಲಿ ಯುವಕರ ಆ ಒಂದು ಗುಂಪಿನ ಆಟ ತಂಡದ ಸಂಘಟನಾತ್ಮಕ ಹೋರಾಟ ಇವತ್ತು ಪ್ರತಿಯೊಬ್ಬ ಎದುರಾಳಿಯ ಆಟಗಾರ ಯಾರೇ ಆಗಿದ್ರು ಕೂಡ
ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಡಲಾರೆವು ಅನ್ನುವಂತ ಕುತೂಹಲ ಪ್ರತಿಯೊಬ್ಬ ಉಳ್ಳಾಲದ ಕಬಡಿ ಅಭಿಮಾನಿಗಳಲ್ಲಿ ನೆಲೆಯೂರಿದಾಗ ಕಾಪಿಕಾಡಿನ ಯುವಕರ ತಂಡದ ಅತ್ಯಂತ ಪ್ರತಿಭಾನ್ವಿತೆಯ ಒಂದೊಂದು ಹೊಡೆತಗಳು ಕೂಡ ಕಾಪಿಕಾಡಿನ ಅಭಿಮಾನಿಗಳ ಮುಖದಲ್ಲಿ ಮಂದ ಹಾಸದ ಖುಷಿಯನ್ನು ತಂದೊಡ್ತಾ ಇದೆ. ಬೋನಸ್ ಪ್ಲಸ್ ಒಂದು ಎರಡು ಅಂಕದ ಸೇರ್ಪಡೆ ಉಳ್ಳಾಲದ ಕಡೆಗೆ 26-39 ರೊಂದಿಗೆ ಆಕಾಶ ಶೆಟ್ಟಿ ಮತ್ತೆ ಪುಟಿದ ಹೇಳಬಲ್ಲಂತಹ ಆಕಾಶ ಶೆಟ್ಟಿ ಸಾಯಿ ಸಾಯಿ ಅವರ ಅತ್ಯಂತ ಸುಂದರತೆಯ ಸರಳತೆಯ ಒಂದು ಆಕ್ರಮಣಕಾರಿಯಾಗಿರುವಂತಹ ಕಬಡ್ಡಿಯ ಆಟಗಾರನಲ್ಲಿ ಬೇಕಾಗಿದ್ದಂತಹ ಬೋನಸ್ ಅಂಕದ ಸೇರ್ಪಡೆಯನ್ನು ನಿರ್ಣಯಕ್ಕೆ ನೀಡಿದ್ದಾರೆ. 43-28 ಮುನ್ನಡೆಯಲ್ಲಿ ಕಾಪಿ ಕಾರ್ಡ್ ಕೊನೆ 5 ನಿಮಿಷದಿಂದ ಸಮಯದ ಮುಕ್ತಾಯದತ್ತ ಬರ್ತಾ ಇದೆ. ಅವಕಾಶಗಳು ವಂಚಿತರಾಗಿ ಉಳ್ಳಾಲದ ಕಡೆಯಿಂದ ಗೆಲುವನ್ನ ತಮ್ಮೆಡೆಗೆ ಸಂಪಾದಿಸಿಕೊಳ್ಳುವುದಕ್ಕ ಕಾಪಿಕಾಡಿನ ಯುವ ತಂಡ ಇವತ್ತು ಸಜ್ಜಾಗಿ ನಿಲ್ತಾ ಇದೆ. ಉಮಾ ಮಹೇಶ್ವರಿ ಅತ್ಯಂತ ಯಶಸ್ಸಿನ ಓಟವನ್ನ ಕೊನೆಯ 2 ನಿಮಿಷ ಫೈನಲ್ ಚೂರಿಸಿ ಮಾಡಿದ್ದಾರೆ. 47-32 ಹಾಫ್ ಸೆಂಚುರಿಯ ಗಳಿಕೆಯನ್ನು ಸಂಪಾದಿಸುವುದಕ್ಕಾಗಿ ಯಶರಾಜ್ ಆರಂಭದಿಂದ ಕೊನೆಯವರೆಗೂ ಕೂಡ ಒಂದೇ ರೀತಿಯ ಎನರ್ಜಿಯನ್ನು ಉಳಿಸಿಕೊಂಡಿರುವ ಕಾಪಿ ಕಾರಿನ ಯುವಕರ ತಂಡ. ಈ ಸಂದರ್ಭದಲ್ಲಿ ಪ್ರೇಕ್ಷಕ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಕಾಪಿ ಕಾರ್ಡ್ ತಂಡವನ್ನ ಇಲ್ಲಿ ಹೊಗಳುತ್ತಿದ್ದಾರೆ, ತಂಡದ ಕೋಚ್ ಅನ್ನು ಕೂಡ ಮರೆಯುವಂತಿಲ್ಲ. ತನ್ನ ಬತ್ತಳಿಕೆಯಿಂದ ಬಂದಿರುವಂತ ಒಂದೊಂದು ಬಾಣಗಳನ್ನ ಕೂಡ ಎದುರಾಳಿಗೆ ಗುರಿಯಿಟ್ಟು ತಮ್ಮೆಡೆಗೆ ಅಂಕವನ್ನ ತರಿಸಬಲ್ಲಂತ ದಕ್ಷಿಣ ಕನ್ನಡದ ಕಬಡ್ಡಿ ದ್ರೋಣಾಚಾರ್ಯ. ಕೊನೆಯ 1 ನಿಮಿಷ ಫೈನಲ್ ಮ್ಯಾಚ್ ತಂಡದ ಗಳಿಕೆಯಲ್ಲಿ ಮುಖವನ್ನು ಮಾಡಿರುವ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾರ್ಡ್ ಈ ದಿನದ ಸುಂದರತೆಯ ಸಂಚಿಯಲ್ಲಿ ಕಾಪಿ ಕಾರ್ಡ್ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಹೆಚ್ಚು ಬೀಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಜೊತೆಗೆ 47-32 ರೊಂದಿಗೆ ಬೃಹತ್ ಮುನ್ನಡೆಯಾಗಿಲ್ಲ.